ನಮಸ್ಕಾರ ನಾನು ಡಾಕ್ಟರ್ ಲಕ್ಷ್ಮೀ ಭಟ್ ಸ್ವಸ್ಥ ವೆಲ್ನೆಸ್ ಸೆಂಟರ್ ದಾರೇಶ್ವರ ಕುಮಟ ಇವತ್ತು ನಾನು ನಿಮಗೆ ಕೂದಲಿನ ಬಗ್ಗೆ ಮೇನ್ ಆಗಿ ಕೂದಲ ಉದುರುವಿಕೆ ಕೂದಲು ಬೆಳ್ಳಗಾಗುವಂತದ್ದು ಮತ್ತೆ ಹೊಟ್ಟಾಗುವಂತದ್ದು ಕೂದಲು ಬೇಗ ಕಟ್ಟಾಗಿ ಬಿಳುವಂತದ್ದು ಒಡೆದು ಬಿಳುವಂತದ್ದು ಮತ್ತೆ ಕೂದಲಿನಲ್ಲಿ ಡ್ಯಾಂಡ್ರಫ್ ಆಗುವಂತದ್ದು ಈ ಒಂದು ಮೂರು ನಾಲ್ಕು ರೀತಿಯ ಕಾರಣಗಳಿಗೆ ನಮ್ಮಲ್ಲಿ ನಾವು ಈಜಿಯಾಗಿ ಆಯುರ್ವೇದದಲ್ಲಿ ಅಥವಾ ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಳ್ಳುವಂಥ ಮದ್ದನ್ನು ಸವಿಸ್ತಾರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಪ್ರಥಮವಾಗಿ ನಾಳೋದು ಕೂದಲು ಉದುರಲಿಕ್ಕೆ ಕಾರಣ. ನಾವು ಈಗ ಕಾರಣವನ್ನು ಫಸ್ಟ್ ತಿಳ್ಕೊಳ್ಬೇಕು. ಕಾರಣವನ್ನು ತಿಳ್ಕೊಂಡ್ರೆ ನಾವು ಆಟೋಮೆಟಿಕ್ ಆಗಿ ಅದಕ್ಕೆ ಏನು ಪರಿಹಾರ ಮಾಡ್ಬೋದು ಅನ್ನೋದನ್ನು ತಿಳ್ಕೊಬೋದು. ಮೇನ್ ಆಗಿ ಕೂದಲು ಈಗ ಸಣ್ಣ ಮಕ್ಕಳೆಲ್ಲ ಇರ್ಬೋದು, ಸಣ್ಣ ವಯಸ್ಸಿನವರಿಗಿರ್ಬೋದು ಅಥವಾ ದೊಡ್ಡವರು ವಯಸ್ಸಾದವರಿಗಿರ್ಬೋದು ಯಾರಿಗೇ ಇರ್ಬೋದು, ಇವರಿಗೆ ಕೂದಲು ಉದುರಲಿಕ್ಕೆ ಮೇನ್ ಕಾರಣ ನಮ್ಮದು ಆಹಾರ. ಆಹಾರ ಅಂತ ಹೇಳಿದ್ರೆ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಹೆಚ್ಚಿನದಾಗಿ ನಾವು ಮಾರ್ಕೆಟಲ್ಲಿ ಸಿಗುವಂಥ ಅಡಲ್ಟ್ರೇಟೆಡ್ ಆಹಾರ ಅಥವಾ ಯಾವುದೇ ರೀತಿ ಕೆಮಿಕಲ್ ಬಳಸಿದಂಥ ಆಹಾರವನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಆರ್ಗ್ಯಾನಿಕ್ ಫುಡ್ಡನ್ನು ಹೆಚ್ಚು ಬಳಸೋದನ್ನು ಅಭ್ಯಾಸ ಮಾಡಬೇಕು. ಗ್ರೀನ್ ವೆಜಿಟೇಬಲ್ಸು ಎಸ್ಪೆಷಲಿ ನಮ್ಮಲ್ಲಿ ಹೇಳ್ತೇವೆ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಆಮೇಲೆ ಪಾಲಕ್ ಸೊಪ್ಪು, ಇಂಥ ಸೊಪ್ಪುಗಳನ್ನು, ಬಸಳೆ ಸೊಪ್ಪು, ಇವುಗಳನ್ನು ಜಾಸ್ತಿ ನಾವು ಬಳಸ್ತಾ ಬಂದರೆ ಕೂದಲು ಉದುರುವಿಕೆಯನ್ನು ನಾವು ತಡೆಗಟ್ಟಿಕೊಳ್ಬೋದು. ಇದು ನಾವು ಪ್ರಪ್ರಥಮವಾಗಿ ಮಾಡುವಂಥದ್ದು. ಇದರಿಂದ ಏನಾಗ್ತದೆ, ನಮಗೆ ನ್ಯಾಚುರಲಿ ವಿಟಮಿನ್ಸು ಇವುಗಳು ಆಹಾರದಿಂದ ಬರುವಂಥದ್ದರಿಂದ ಒಳ್ಳೆ ಆಗ್ತದೆ. ಆ ನಂತರದಲ್ಲಿ ಈಗ ನೀವು ತೋಟ ಮನೆ ಇರೋರು ಅಂತ ಹೇಳಾದರೆ ಅದರಲ್ಲಿ ನಮಗೆ ಎಸ್ಪೆಷಲಿ ಒಂದೆಲಗ, ಒಂದೆಲಗ ಅಂತ ಹೇಳ್ತೇವೆ, ಒಂದೆಲಗ ಮಂಡೂಕಪರ್ಣಿ ಅಂತ ಹೇಳ್ತೇವೆ ಅಥವಾ ಬ್ರಾಹ್ಮಿ ಅಂತ ಹೇಳು ಕೆಲವು ಕಡೆ ಹೇಳ್ತಾರೆ. ಇಂಥದ್ದೆಲ್ಲ ಇರುವಂಥ ಹೆಸರಿರುವಂಥ ಸಸ್ಯಗಳು ಆರಾಮಾಗಿ ತೋಟದಲ್ಲಿ ಕಳೆ ರೂಪದಲ್ಲಿ ಬೆಳೆದಿರ್ತದೆ. ಅಂಥದ್ದನ್ನು ತಂದು ನೀವು ಅದನ್ನು ಚಟ್ನಿ ಮಾಡಿ ತಿನ್ಬೋದು, ಕಾಯೊಟ್ಟಿಗೆ ಚಟ್ನಿ ಮಾಡಿ ತಿನ್ಬೋದು, ಇಲ್ಲ ಅಂತ ಹೇಳಿದರೆ ಅದನ್ನು ಇದನ್ನು ತಂಬಳಿ ಮಾಡಿಬಿಟ್ಟು ಕುಡಿಬೋದು, ಇಲ್ಲ ಸೊರಸ ಮಾಡಿ ಕುಡಿಬೋದು, ಅಥವಾ ಅದರನ್ನು ರಸ ಮಾಡಿಬಿಟ್ಟು ತಲೆಗೆ ಅಪ್ಲೈ ಮಾಡಿ ಒಂದು ಎರಡು ಗಂಟೆ ಬಿಟ್ಟು ಸ್ನಾನ ಮಾಡುವಂಥ ಕ್ರಿಯೆಯನ್ನು ಕೂಡ ಮಾಡ್ಬೋದು. ಇಲ್ಲ ಅದು ನಿಮ್ಮಲ್ಲಿ ಹೇರಳವಾಗಿ ಸಿಳಿಯುತ್ತದೆ, ಮಳೆಗಾಲದಲ್ಲಿ ಸಿಗುವುದಿಲ್ಲ, ಉಳಿದ ಟೈಮಲ್ಲಿ ಸಿಗುವುದಿಲ್ಲ ಅಂತ ಹೇಳಿದ್ರೆ ಯಾವಾಗ ಬೆಳೆ ಇರ್ತದೋ ಅದನ್ನೆಲ್ಲ ಕಿತ್ತುಬಿಟ್ಟು ಚೆನ್ನಾಗಿ ಒಣಸಿ ಅದನ್ನು ಸಕ್ಕರೆ ಮತ್ತು ಬೆಲ್ಲದೊಟ್ಟಿಗೆ ಮಿಕ್ಸ್ ಮಾಡಿ ಪಾಕ ಮಾಡಿ ಅದನ್ನು ಒಂದು ಲೇಹದ ಪ್ರಾಬ್ಲಮ್ ಮಾಡಿ ಇಟ್ಕೊಂಡು ಕೂಡ ಬಳಸುವಂಥದ್ದು. ಇವೆಲ್ಲ ಏನಾಗ್ತದೆ, ಕೂದಲು ಉದುರುವಿಕೆಯನ್ನು ಮತ್ತು ಏನು ಎಲ್ಲ ಕಟ್ಟಾಗಿ ನಿಮಗೆ ಡೆಲಿಕೇಟ್ ಆಗಿರುವಂಥ ಕೂದಲನ್ನು ಹೋಗುವಂಥದ್ದಕ್ಕೆ ಅತಿ ಉತ್ತಮವಾದಂಥ ಮನೆ ಮದ್ದಾಗಿರ್ತದೆ. ಅದೇ ರೀತಿ ಇನ್ನೊಂದು ಎರಡು ತೈಲವನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಳ್ತೇನೆ. ನಿಮಗೆ ಮಾರ್ಕೆಟ್ನಲ್ಲಿ ತ್ರಿಫಲ ಚೂರ್ಣ ಅಂತ ಸಿಗುತ್ತೆ, ಆ ತ್ರಿಫಲ ಚೂರ್ಣವನ್ನು ತಂದುಬಿಟ್ಟು ಅದನ್ನು ಒಂದು 100 ಗ್ರಾಮ್ ತ್ರಿಫಲ ಚೂರ್ಣ ತಂದರೆ ಅದನ್ನು ಒಂದು ಕಬ್ಬಿಣದ ಬಂಡಿಯಲ್ಲಿ ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿಬೇಕಂದ್ರೆ ಅದು ಸುಟ್ಟು ಹೋಗುವಷ್ಟು ಹುರಿಬೇಕು, ಸುಟ್ಟು ಹೋಗಿ ಅದು ಕಪ್ಪು ಮಸಿ ಆಗಬೇಕು. ಕಪ್ಪು ಮಸಿ ಆಗುವಾಗ ಹುರಿದ್ಬಿಟ್ಟು ಕಬ್ಬಿಣದ ಬಂಡಿಯಲ್ಲೇ ಹುರಿಬೇಕು, ನಿಮ್ಮದು ವೇಸ್ಟ್ ಕಬ್ಬಿಣದ ಬಂಡಿ ಆದರೂ ಇಲ್ಲ, ಹುರಿಬೇಕು. ಅದನ್ನು ಆ ರೀತಿ ಮಾಡಿದ್ದನ್ನು ನಮ್ಮಲ್ಲಿ ನಾವು ಕೊಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆಯಲ್ಲಿ ನೆನೆ ಇಡಬೇಕು, 3-4 ದಿವಸ ನೆನೆ ಇಟ್ಬಿಟ್ಟು ಆ ನಂತರದಲ್ಲಿ ಅದನ್ನು ನಾವು ಈ ಬ್ರಾಹ್ಮಿ ಅಂತ ಬ್ರಾಹ್ಮಿ ಸೊರಸವನ್ನು ಮಿಕ್ಸ್ ಮಾಡಿ ಅದನ್ನು ಮತ್ತೆ 1-2 ದಿವಸ ಬಿಟ್ಟು ಆ ನಂತರ ತೈಲಪಾಕದಲ್ಲಿ ತೈಲಪಾಕ ಮಾಡಬೇಕು. ತೈಲಪಾಕ ಮಾಡಿ ಅದು ಕಂಪ್ಲೀಟ್ ತೈಲಪಾಕ ಆಗಿ ನೀರಿನಂಶ ಹೋದ ನಂತರ ಅದನ್ನು ಎರಚಿಟ್ಕೊಂಡು ಬಾಟ್ಲಿಯಲ್ಲಿ ತುಂಬಿ ಡೈಲಿ ಬಳಸ್ತಾ ಬಂದರೆ ಕೂದಲು ಉದುರುವಿಕೆ, ಡ್ಯಾಂಡ್ರಫ್ ಆಗುವಂಥದ್ದು ಮತ್ತು ಕೂದಲಿಂದ ಅಂದರೆ ಕೂದಲಿನ ಹೀಟಾಗಿ ಉದುರಿ ತಲೆನೋವು ಬರುವಂಥದ್ದು, ನಿದ್ದೆ ಬರದೇ ಇರುವಂಥದ್ದು, ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಉತ್ತಮವಾದ ರಿಸಲ್ಟನ್ನು ನಾವು ತೊಳೆದು ಈ ಕೆಂಪು ಕೂದಲ ಇರ್ತದೆ, ಕೆಂಚು ಕೂದಲು ಅಂತ ಹೇಳ್ತೇವೆ, ಆ ಕೆಂಚು ಕೂದಲನ್ನು ಕಪ್ಪು ಕೂದಲಾಗಿ ಮಾಡ್ತದೆ. ಆದರೆ ಕಂಟಿನ್ಯೂಸ್ ಬಳಸಬೇಕು, 4-5 ತಿಂಗಳು 6 ತಿಂಗಳು ಹೀಗೆ ಬಳಸಬೇಕು. ಅದನ್ನು 1-2 ದಿವಸ ಮಾಡಿಬಿಟ್ಟು ಡಾಕ್ಟರ್ ಇದಾಗಿಲ್ಲ, ಇನ್ನೂ ಗುಣ ಆಗಲಿಲ್ಲ ಅಂತ ಹೇಳುವಂಥ ಒಂದು ಪದ್ಧತಿ ಸರಿಯಲ್ಲ. ಯಾಕೆಂದರೆ ಇದೆಲ್ಲ ನಾವು ನಿರಂತರವಾಗಿ ಮಾಡಿ ಒಂದು 5-6 ತಿಂಗಳು ನಾವು ಫಾಲೋ ಅಪ್ ಮಾಡಿ ಸತತವಾಗಿ ಪ್ರಯತ್ನ ಮಾಡಿದರೆ ಮಾತ್ರ ನಮಗೆ ಇದರಲ್ಲಿ ಒಂದು ಫಲಿತಾಂಶವನ್ನು ಪಡ್ಕೊಳ್ಬೋದು. ಇಲ್ಲ ಸುಮ್ಮನೆ 1-2 ತಿಂಗಳು 15 ದಿವಸ ಅದ ಮಾಡೋದು ಬಿಡೋದು ಮಾಡೋದು ಬಿಡೋದು ಮಾಡಿದರೆ ಪ್ರಯೋಜನ ಆಗಲಿಕ್ಕಿಲ್ಲ. ಇದು ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ನಿಮಗೆ ಪರಿಣಾಮ ಆಗ್ತದೆ. ಹಾಗೆ ಇನ್ನೊಂದು ಎರಡನೇ ವಿಷಯ ಅಂತ ಹೇಳಿದರೆ ನಮ್ಮಲ್ಲಿ ಹೇಳ್ತೇವಲ್ಲ ಈ ಕೂದಲಿನಲ್ಲಿ ಕೆಲವೊಂದು ಸತಿ ಹೈಸ್ಕೂಲ್ ಹೋಗುವಂಥದ್ದು, ಕನ್ನಡ ಶಾಲೆ ಹೋಗುವಂಥ ಮಕ್ಕಳಲ್ಲಿ ತುಂಬ ಉದುರುವಂಥದ್ದು, ಮತ್ತು ಏನು ಹೇಳ್ತೇವೆ ನಾವು ಏನು ನ್ಯೂಟ್ರಿಷನ್ಸ್ ಕಡಿಮೆ ಆಗಿ ಹಳ್ಳಿಗಳಲ್ಲಿ ಕೆಲವು ಗೊತ್ತಾಗ್ತದೆ ಅವರಿಗೆ ಏನಾಗ್ತದೆ ನ್ಯೂಟ್ರಿಷನ್ಸ್ ಇರೋದಿಲ್ಲ, ಫುಡ್ಡಿನಲ್ಲಿ ಸಮಸ್ಯೆ ಬರೋದು. ಅಂಥವರು ಮೊಳಕೆ ಕಾಳುಗಳನ್ನು ಸೊಪ್ಪಿನ ಒಟ್ಟಿಗೆ ಮೊಳಕೆ ಕಾಳನ್ನು ಬೇಯಿಸಿ
ತಿಂದರೆ ಅದು ಕೂಡ ಉತ್ತಮವಾದ ಬೆಳವಣಿಗೆ ಅನುಕೂಲ ಆಗ್ತದೆ. ನಾನು ಹೇಳಿದ ತೈಲವನ್ನು ಕೂಡ ಬಳಸಬಹುದು. ಇಲ್ಲ ಅಂದ್ರೆ ಡೈಲಿ ಒಂದು ಚಮಚ ತೆಂಗಿನ ಎಣ್ಣೆಯನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ತಿಂದು ಬಿಸಿನೀರು ಕುಡಿದು ಅದೇ ತೆಂಗಿನ ಎಣ್ಣೆಯನ್ನು ನಾವು ಮಾಡಿದ ಪ್ರೊಸೀಜರ್ ಪ್ರಕಾರ ಮಾಡಿ ತಲೆಗೆ ಹಾಕ್ತಾ ಬಂದರೂ ಕೂಡ ಮಕ್ಕಳಲ್ಲಿ ಉದುರುವಂಥ ಇದು ಬೇಗ ಕಂಟ್ರೋಲ್ ಬರ್ತದೆ. ಆಮೇಲೆ ನಮಗೆ ಮಾರ್ಕೆಟಲ್ಲಿ ಸಿಗುವಂಥ ನೆಲ್ಲಿಕಾಯಿ ಸಿಗುವಂಥ ಸಂದರ್ಭದಲ್ಲಿ ದಿನ ಒಂದು ಹಸಿ ನೆಲ್ಲಿಕಾಯಿ ತಿನ್ನಿ, ಅತಿ ಉತ್ತಮವಾದ ಪರಿಣಾಮ ಬರ್ತದೆ. ಕೂದಲು ಹುಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಅದರೊಟ್ಟಿಗೆ ಯಾವಾಗ ನಮಗೆ ಸೀಸನಲ್ಲಿ ಸಿಗೋದಿಲ್ವೋ ಆವಾಗ ಹಸಿ ನೆಲ್ಲಿಕಾಯಿ ಸಿಗುವಾಗ ತಂದು ಅದನ್ನು ನೆರಳಿನಲ್ಲಿ ಒಣಸಿಬಿಟ್ಟು ಚೆನ್ನಾಗಿ ಹುಡಿ ಮಾಡಿಟ್ಟುಕೊಂಡು ಡೈಲಿ ಒಂದು ಸ್ಪೂನನ್ನು ಬಿಸಿ ನೀರಿನೊಟ್ಟಿಗೆ ರಾತ್ರಿ ತಗೊಳ್ತಾ ಬನ್ನಿ. ಒಂದು ಅದರಿಂದ ಒಂದೇ ಬೆನಿಫಿಟ್ ಅಲ್ಲ, ನೆಲ್ಲಿಕಾಯಿ ಚೂರ್ಣದಿಂದ ವಿಟಮಿನ್ ಸಿ ಸಪ್ಲೈ ಆಗ್ತದೆ ಮತ್ತು ಹೆಮೋಗ್ಲೋಬಿನ್ನು ಇಮಿಡಿಯೇಟ್ ಆಗಿ ಇಂಪ್ರೂವ್ಮೆಂಟ್ ಆಗ್ತದೆ, ಮತ್ತು ಮುಟ್ಟಿನ ತೊಂದರೆ ಇದ್ದರೆ ಕಡಿಮೆ ಆಗ್ತದೆ, ಕೂದಲು ಹುಟ್ಟು ಬರ್ತದೆ ಮತ್ತು ದೇಹಕ್ಕೆ ಎಲ್ಲ ರೀತಿಯ ಪೋಷಕಾಂಶವನ್ನು ಕೊಡುವಂಥ ಒಂದು ಶಕ್ತಿ ಆ ನೆಲ್ಲಿಕಾಯಿಗಿದೆ. ನೆಲ್ಲಿಕಾಯಿ ಹೇಳುವಂಥದ್ದು ಅಮೃತಕ್ಕೆ ಸಮಾನವಾದಂಥದ್ದು. ಸೊ ಅದಕ್ಕೋಸ್ಕರ ನೆಲ್ಲಿಕಾಯಿಯನ್ನು ಆದಷ್ಟು ನೀವು ಹೆಚ್ಚು ಬಳಸಿದಷ್ಟು ನಿಮ್ಮ ಕೂದಲಿನ ರಕ್ಷಣೆಯನ್ನು ನೀವು ಮಾಡಿಕೊಂಡಂತೆ ಆಗ್ತದೆ. ಹಾಗಾಗಿ ಈ ಒಂದು ನಾಲೆಜನ್ನು ಪ್ರತಿಯೊಬ್ಬರಿಗೂ ಕೊಟ್ಟು ಈ ನೆಲ್ಲಿಕಾಯಿ ಉಪಯೋಗ ಮತ್ತು ಈ ಸಣ್ಣ ಪುಟ್ಟ ಔಷಧಗಳು ಮನೆಯಲ್ಲಿರುವಂಥದ್ದನ್ನು ಮಾಡಿ, ಇದರಿಂದ ನಿಮಗೆ ಹೆಚ್ಚು ಸಕ್ಸಸ್ ಬರ್ತದೆ ಹೇಳೋದರಲ್ಲಿ ಸಂಶಯ ಇಲ್ಲ. ವಂದನೆಗಳು.